ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬಿಜೆಪಿಯಲ್ಲಿ ಹುಚ್ಚು ನಾಯಿ ಮತ್ತು ಆನೆ ಕತೆ ಆನೆ ಬೀದಿಗಳಿದಾಗ ಹುಚ್ಚು ನಾಯಿ ನಾಯಿಗೆ ಇರೋ ನಿಯತ್ತು ಯತ್ನಾಳ್ಗೆ ಇಲ್ವಾ ಗಾಬರಿ ಆಬಿಡಿ ನಾವ್ ಹೇಳ್ತೇವಲ್ಲ ಫಸ್ಟ್ ಕೇಳ್ಕ ಬಂದ್ಬಿಡಿ ಬೈಟ್ ಸ್ವಲ್ಪ ಆನೆ ಬೀದಿಗಳಿ ಆನೆ ಬೀದಿಗಳಿದಾಗ ಹುಚ್ಚು ನಾಯಿ ಬರ್ತೆ ಆನೆ ತೂಕ ಕಡಿಮೆ ಆಗುತ್ತಾ ಆನೆ ಗೌರವ ಕಡಿಮೆ ಆಗತ್ತಾ ಬಹುಶಃ ಸರ್ವಜ್ಞರಿಗೆ ನೋಡೇ ಬರ್ದಿರ್ಬೇಕು ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ ಅವರು ಏನು ಹೇಳ್ತಾರೆ ಬೀದಿ ನಾಯಿಗಳು ರಾಜ್ಯರ ಸಾ ನಾನು ಕೇಳ್ತೀನಿ ಮನುಷ್ಯರ ಹೆಸರು ಹೇಳೋಕೆ ಇಚ್ಛೆ ಪಡಲ್ಲ ನಿಮ್ಮನ್ನ ಕರೆತರೋದು ಡಿ ಜೆಡಿಎಸ್ ಹೋದಾಗ ಯಡಿಯೂರಪ್ಪ ನಿಮ್ಮನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ನಾಯಿ ಇರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಲಹವೇ ಅವರಿಗೆ ಅತಿ ದೊಡ್ಡ ಶಾಪವಾಗುತ್ತೆ ಅನ್ನೋದಕ್ಕೆ ಇಂತ ಮಾತುಗಳೇ ಸಾಕ್ಷಿ ಬಿಜೆಪಿಯಲ್ಲಿ ಮಾತನಾಡೋರು ಎಲ್ಲರೂ ಕೂಡ ಫೈರ್ ಬ್ರ್ಯಾಂಡ್ಗಳೇ ಮಾತಾಡೋರು ಎಲ್ಲರೂ ಮಹಾಶೂರರೇ ಆದರೆ ಅದು ಪ್ರತಿಪಕ್ಷಗಳ ಅಂದ್ರೆ ಬೇರೆ ಪಕ್ಷಗಳ ವಿರುದ್ಧ ಆದರೂ ಓಕೆ ತಮ್ಮದೇ ಪಕ್ಷದ ವಿರುದ್ಧ ಇಂಥ ಪದಗಳನ್ನ ಬಳಸಿದ್ರೆ ಬಿ ಜೆ ಪಿಯ ಕಥೆ ಏನು ಹೊನ್ನಾಳಿಯ ಮಾಜಿ ಶಾಸಕ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ವಿಜಯೇಂದ್ರ ಅವರ ವಿರುದ್ಧ ಮತ್ತು ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಹಾಗೆ ರಾಜ್ಯ ಬಿ ಜೆ ಪಿಯ ವಿರುದ್ಧ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಗುಡುಗುವಂತಹ ಬಸನಗೌಡ ಪಾಟೀಲ್ ಅವರ ವಿರುದ್ಧ ಬಳಸಿರುವ ಪದಗಳಿವು ಯತ್ನಾಳ್ ಅವರ ಹೆಸರನ್ನು ತೆಗೆದುಕೊಳ್ಳದೇ ಇರಬಹುದು ಆದರೆ ರೇಣುಕಾಚಾರ್ಯ ಏನು ಮಾತಾಡ್ತಾವ್ರೆ ಅಂತ ಸಾಮಾನ್ಯ ಜ್ಞಾನ ಇರೋ ಎಲ್ಲರಿಗೂ ಅರ್ಥ ಆಗುತ್ತೆ ಬಿ ಎಸ್ ಯಡಿಯೂರಪ್ಪನವರು ಆನೆ ಇದ್ದಂತೆ ಆನೆ ನೆಡ್ಕಂಡು ಹೋಗುವಾಗ ನಾಯಿ ಬೊಗಳ ಸಹಜ ಬರೀ ನಾಯಿಯಾರು ಪರವಾಗಿಲ್ಲ ಹುಚ್ಚ ನಾಯಿ ಬೊಗಳೋದು ಸಹಜ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇತ್ತೀಚೆಗಷ್ಟೇ ಮಾತನಾಡ್ತಾ ರೇಣುಕಾಚಾರ್ಯ ಅವರು ಇದಕ್ಕೂ ಮೊದಲು ಹೇಳಿದರು ಯತ್ನಾಳವರ ಪಾಪದ ಕೊಡ ತುಂಬಿದೆ ಅವರ ವಿನಾಶಕಾಲ ಅಂತ್ಯವಾಗಿದೆ ರಾಜಕೀಯವಾಗಿ ಇದೀಗ ಮತ್ತೆ ಅನವಶ್ಯಕವಾಗಿ ಯಟ್ನಾಳ್ ಅವರು ಯಡಿಯೂರಪ್ಪನವರ ವಿರುದ್ಧ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಮಾತನಾಡೋದನ್ನು ನಿಲ್ಲಿಸಬೇಕು ಅಂತ ಗುಡ್ಗವ್ರೆ ನನಗೆ ಆ ಯಪ್ಪನ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಅಸಹ್ಯ ಆಯ್ತದೆ ಆದರೂ ಹೇಳ್ತೀನಿ ಕೇಳಿ ಆನೆ ನಡ್ಕಂಡು ಹೋಗುವಾಗ ನಾಯಿಗಳ ಬೊಗಳ ಸಹಜ ಇದು ಒಂಥರ ಹುಚ್ಚು ಇದ್ದಂಗೆ ಅಂತ ಆಮೇಲೆ ಇದೇನಪ್ಪ ಕರ್ನಾಟಕ ಟಿ ವಿ ಅವರು ಹೇಳ್ತಾರೆ ನಾವು ಹೇಳಿಲ್ಲ ಇದು ನಮ್ಮ ಜನಪ್ರತಿನಿಧಿಗಳ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಬಿ ಜೆ ಪಿಯ ಪರಿಸ್ಥಿತಿ ಡೆಲ್ಲಿಗೆ ಹೋಗೋರೆ ಯತ್ನಾಳವರು ಹೈಕಮಾಂಡ್ ಅವ್ರನ್ನ ಕನ್ವಿನ್ಸ್ ಮಾಡುತ್ತಾ ಅಥವಾ ಯತ್ನಾಳೆ ಹೈಕಮಾಂಡ್ನ ಕನ್ವಿನ್ಸ್ ಮಾಡ್ಬತ್ತಾರ ಅಂತ ನೋಡಬೇಕು ಹಿಂದೆ ಅರುಣ್ ಸಿಂಗ್ ರಾಜ್ಯ ಉಸ್ತುವಾರಿ ಇದ್ದಾಗ ಕರೆಸಿದ್ರು ಯತ್ನಾಳೆ ಎಲ್ಲಿಗೂ ಬರೋಕ್ಕಿಲ್ಲ ಅಂದರು ಉಸ್ತುವಾರಿನೇ ಮನೆಗೆ ಬಂದರು ಹೀಗಾಗಿ ಅವರನ್ನು ಸಾಮಾನ್ಯವಾಗಿ ಪರಿಗಣಿಸುವಂತಿಲ್ಲ ಆದರೆ ರೇಣುಕಾಚಾರಿ ಹೇಳೋದು ಜೆ ಡಿ ಎಸ್ ಬಿಟ್ಟು ಕರ್ಕ ಬಂದವರು ಯಾರು ನಿಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿದಾಗ ಜೆ ಡಿ ಎಸ್ಸಲ್ಲಿ ಇದ್ದರು ತಾನೇ ನೀವು ನಿಮ್ಮನ್ನ ಬಿ ಜೆ ಪಿ ಕರ್ಕ ಬಂದು ನಿಮಗೂ ಒಂದು ಸ್ಥಾನಮಾನ ಕೊಟ್ಟಿದ್ದು ಯಡಿಯೂರಪ್ಪನವ್ರು ಅವ್ರ ಇರ್ತಾನೆ ಮಾತಾಡ್ತೀರಾ ಅಂದರು ರಾಜಕೀಯ ತಂತ್ರ ಪ್ರತಿ ಕುತಂತ್ರ ರಾಗ ದ್ವೇಷ ಎಲ್ಲ ಇರುತ್ತೆ ಯಾರಿಗೂ ಹೊತ್ತು ನಾಳೆ ಯತ್ನಾಳ ರೇಣುಕಾಚಾರ್ಯನೇ ಹೆಗ್ಲ ಮೇಲೆ ಕೈ ಹಾಕೊಂಡು ಸುತ್ತಾಡ್ಬೋದು ಪ್ರಚಾರಕ್ಕೆ ಲೋಕಸಭೆಗೆ ಏನು ಬೇಕಾರಾಗ್ಬೋದು ಸದ್ಯ ರೇಣುಕಾಚಾರ್ಯ ಅವರು ಅವರ ವಿರುದ್ಧ ಗುಡುಗಿರುವ ಪರಿ ಇದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು